Okay, dear students, now we are entering to the second part. 15 is over. Now after 15, 16th one. 16th auxiliary verb. 16th auxiliary verb is ought. A work which is compulsory to be done. Ee shabda nimge ellu prayogane bandirala. This word is very rare. Yaru jaasti upayogisalla neevu. ಆರ್ಡಿನರಿ ಇಂಗ್ಲಿಷ್ ನಲ್ಲಿ ಹೈಯರ್ ಇಂಗ್ಲಿಷ್ ನಲ್ಲಿ ಉಪಯೋಗಿಸ್ತಾರೆ. ಯು ಆಟ್ ಟು ಗೋ, ಯು ಆಟ್ ಟು ಗೋ ದೇ, ನೀವು ಹೋಗ್ಲೇಬೇಕಣ್ಣ, ಏನೋ ಮಂಗ್ಮುಂಡೆ ಇದೆ, ಹೋಗ್ಬೇಕಣ್ಣ ನೀನು, ಯು ಶುಡ್ ಗೋ, ಯು ಆಟ್ ಟು ಗೋ ದೇ ರೈಸೆ, ಹೋಗ್ಲೇಬೇಕು. ಸರ್ ನಾನು ಹೋಗಲ್ಲ ಸರ್ ಆಟಕ್ಕೆ, ಆಟಕ್ಕೆ ಹೋಗಲ್ಲ ಬಿಡ್ಲ ಇಲ್ಲ. ಯು ಆಟ್ ಟು ಗೋ, ಯು ಹ್ಯಾವ್ ಟು ಪ್ಲೇ ಅನ್ಬೇಕಾದ್ರೆ ಆಟ್ ಇಸ್ ಎ ಕಂಪಲ್ಸರಿ ಥಿಂಗ್, ಕಂಪಲ್ಸರಿ ಆಕ್ಷನ್ ಗೆ ಆಟ್ ಅನ್ನು ಉಪಯೋಗಿಸ್ತಾರೆ. 17th page. Must is also a compulsory act. This is also a compulsory act. Idanna madlebeku. You must go. You must do this. You must go there. You must return back. You must reach the station by 8 o'clock. ಇಂಥ ಹೇಳ್ಬೇಕಾದ್ರೆ ಮಸ್ಟ್ ಅಂತಂದನ್ನ ಉಪಯೋಗಿಸ್ತಾರೆ. ಮಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಕ್ಸಿಲರಿ ವರ್ಡ್. ಅಂಡ್ ಇನ್ನೊಂದು ಭಾರತದಲ್ಲಿ ಇನ್ನೊಂದು ಉಪಯೋಗಿಸ್ತಾರೆ, ಮಸ್ಟ್ ಅಂಡ್ ಶೋಡ್ ಎರಡು ಉಪಯೋಗಿಸ್ತಾರೆ. ಇದು ನನಗಂತೂ ಒಪ್ಪಿಗೆ ಇಲ್ಲ, ನಿಮಗೆ ಒಪ್ಪಿಗೆ ಇಲ್ಲ, ಗೊತ್ತಿಲ್ಲ. ಮಸ್ಟ್ ಅಂಡ್ ಶೋಡ್ ಇದು ಬಹಳ ಜನ ಇದು ಗೊತ್ತಾಗ್ಬಿಡುತ್ತೆ ನಮ್ಗೆ, ಇವ್ರಿಗೆ ಇಂಗ್ಲೀಷ್ ಸರಿ ಬರಲ್ಲ ಅಂತ. ಮಸ್ಟ್ ಅಂಡ್ ಶೋಡ್ ಅಂತ ಅದು ಸಹ 18th ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ಬಹಳ ಜನ ಉಪಯೋಗಿಸ್ತಾರಲ್ಲ ಅಂತ. ಮಸ್ಟ್ ಅಂಡ್ ಶೋಡ್, ಯು ಮಸ್ಟ್ ಅಂಡ್ ಶೋಡ್ ಟು ಬಿ ಪ್ರೆಸೆಂಟ್ ದೇ, ಯು ಮಸ್ಟ್ ಅಂಡ್ ಶುಡ್ ಗೋ ದೇ ಅಂತಿರ್ತಾರೆ. ಮಸ್ಟೇ ಕಂಪಲ್ಸರಿ, ಇನ್ನು ಶುಡ್ ಕಂಪಲ್ಸರಿ, ಮಸ್ಟ್ ಶುಡ್ ಎಲ್ಲ ಸೇರಿಬಿಟ್ರೆ ಡಬಲ್ ಕಂಪಲ್ಸರಿ ಆಗ್ಬಿಡುತ್ತೆ ಕೆಲಸ. ಹಾಗಾಗಿ ಮಸ್ಟ್ ಅಂಡ್ ಶುಡ್ ಇಸ್ ಯೂಸ್ ಫಾರ್ ಡಬಲ್ ಕಂಪಲ್ಸರಿ ಅಂಡ್ ಒನ್ ಮೋರ್ ಪ್ರೆಸ್ಸಿಂಗ್ ಅಂತ ಆಯ್ತಲ್ಲ, ಸ್ಟ್ರೆಸ್ ಮಾಡು. ಯು ಮಸ್ಟ್ ಅಂಡ್ ಶುಡ್ ಬಿ ದೇರ್ ಐ ಸೆ, ವೈ ಯು ಆರ್ ವೇಸ್ಟಿಂಗ್ ಟೈಮ್ ಹಿಯರ್, ಯುವರ್ ಪ್ರೆಸೆನ್ಸ್ ಇಸ್ ವೆರಿ ರಿಕ್ವೈರ್ಡ್, ಯು ಮಸ್ಟ್ ಅಂಡ್ ಶುಡ್ ಅಟೆಂಡ್ ದ ಮೀಟಿಂಗ್ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಮಸ್ಟ್ ಅಂಡ್ ಶುಡ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಡೂ, ನೆಕ್ಸ್ಟ್ ಯಾವುದು, 19th ಒನ್ ಡೂ. ದಿಸ್ ಈಸ್ ದ ಓನ್ಲಿ ಆಕ್ಸಿಲರಿ ವರ್ಬ್ ವಿಚ್ ಈಸ್ ಯೂಸ್ಡ್ ಆಸ್ ಬೋತ್ ಆಕ್ಸಿಲರಿ ವರ್ಬ್ ಅಂಡ್ ರೆಗ್ಯುಲರ್ ವರ್ಬ್. ರೆಗ್ಯುಲರ್ ವರ್ಬ್ ಉಪಯೋಗಿಸಿದಾಗ ಏನಾಗುತ್ತೆ, ಮೂರು ಫಾರಂ ಇರುತ್ತೆ ನೋಡಿ, ತ್ರೀ ಫಾರಂ, V1, V2, V3 ಅಂತ ಏನೋ ಹೇಳ್ತಿದ್ರಲ್ಲ ನಿಮ್ಮ ಸಾಹಿತ್ಯ. ಹೌದು, ಡೂ ಅಂದ್ರೆ ಡೂ ಡಿಡ್ ಡನ್, ಡೂ ಡಿಡ್ ಡನ್, ಈ ರೀತಿ ನಾವು ಅಲ್ಲಿ ಉಪಯೋಗಿಸ್ತೇವೆ ರೆಗ್ಯುಲರ್ ಒಳಗೆ. ಇಲ್ಲ ಹೇಗೆ ಉಪಯೋಗಿಸ್ತೇವೆ, ಹೌ ಡು ಯು ಡೂ, ನೋಡಿ ಇಲ್ಲಿ ಎಂಥದ್ದು ಇಲ್ಲ, ಉಪಯೋಗನೇ ಇಲ್ಲ ಇಲ್ಲಿ, ರೆಗ್ಯುಲರ್ ವರ್ಬ್ ಕೆಲಸ ಮಾಡಲ್ಲ. ಹೌ ಡು ಯು ಡು, ವಾಟ್ ಡು ಯು ಡು, ವಾಟ್ ಡು ಯು ಡು, ಹೌ ಡು ಯು ಡು, ವೇರ್ ಡು ಯು ಗೋಯಿಂಗ್ ಅನ್ಬೇಕಾದ್ರೆ ನಾವು ಅದನ್ನು ಆಕ್ಸಿಲರಿ ವರ್ಬ್ ಆಗಿ ಉಪಯೋಗಿಸ್ತೀವಿ. ವಿ ಆರ್ ಯೂಸಿಂಗ್ ಇಟ್ ಆಸ್ ಆನ್ ಆಕ್ಸಿಲರಿ ಆರ್ ಹೆಲ್ಪಿಂಗ್ ವರ್ಬ್. ಹಾಗಾಗಿ ಡೂ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಈಸ್ ಹ್ಯಾಸ್. ಇಪ್ಪತ್ತು, 20, ಹ್ಯಾಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್, ಹ್ಯಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್, ಹಿ ಹ್ಯಾಸ್ ಗಾನ್, ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಗಾನ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್, V3 ಅಂತ ಕರಿತೀರಲ್ಲ ವರ್ಬ್ 3, ಹ್ಯಾಸ್ ಈಸ್ ಆಕ್ಸಿಲರಿ ವರ್ಬ್, ಹಿ ಹ್ಯಾಸ್ ಗಾನ್, ಹಿ ಹ್ಯಾಸ್ ರೀಚ್ಡ್ ದ ಸ್ಟೇಷನ್, ಪರ್ಫೆಕ್ಟ್ ಟೆನ್ಸ್. ಇದನ್ನ ಯಾವತ್ತು ಪರ್ಫೆಕ್ಟ್ ಟೆನ್ಸ್ ಆಫ್ ಥರ್ಡ್ ಪರ್ಸನ್, ಇಲ್ಲಿ ಹಿ ಹಾಕೊಳ್ಳಿ ಅಥವಾ ಶಿ ಹಾಕೊಳ್ಳಿ ಅಥವಾ ಇಟ್ ಹಾಕೊಳ್ಳಿ, ಮೂರಕ್ಕೂ ಒಂದೇ ಅರ್ಥ ಆಯ್ತದ. ಹಾಗಾಗಿ ಹ್ಯಾಸ್ ಈಸ್ ಯೂಸ್ಡ್ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇನ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವತ್ತೂ ಹ್ಯಾಸ್ ಇರುತ್ತೆ. ವೆನ್ ದೇರ್ ಈಸ್ ಹ್ಯಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಯಾವತ್ತೂ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಹಿ ಹ್ಯಾಸ್. ನೆಕ್ಸ್ಟ್ ಹ್ಯಾಡ್, ಹ್ಯಾಡ್ ಈಸ್ ಪಾಸ್ಟ್ ಟೆನ್ಸ್, ಎಲ್ಲದಕ್ಕೂ ರಾಮ ಮಂತ್ರ ಇದೆ. ಶಿ ಹ್ಯಾಡ್ ಗಾನ್, ಶಿ ಹ್ಯಾಡ್ ರೀಚ್ಡ್ ದ ಸ್ಟೇಷನ್, ದೇ ಹ್ಯಾಡ್ ರೀಚ್ಡ್ ದ ಸ್ಟೇಷನ್, ವಿ ಹ್ಯಾಡ್ ರೀಚ್ಡ್ ದ ಸ್ಟೇಷನ್, ಯು ಹ್ಯಾಡ್ ರೀಚ್ಡ್ ದ ಸ್ಟೇಷನ್, ಇಟ್ ಹ್ಯಾಡ್ ರೀಚ್ಡ್ ದ ಸ್ಟೇಷನ್, ಆಲ್ ಪಾಸ್ಟ್ ಟೆನ್ಸ್. ದಿಸ್ ಈಸ್ ಓನ್ಲಿ ಫಾರ್ ಪಾಸ್ಟ್ ಟೆನ್ಸ್.
this is present tense, this is past tense. Okay, now had an upyogasthivi. Have an upyogasthivi. Have, very important. Have is first person. I bandaga yavattu present tense alli perfect tense alli has barolla. I have done this work. Second person, you have done this work. Third person, he has done this work. Arthaitala, I have done this work. You have done this work. They have done this work. We have done this work. You have done this work. He, she, it has done that work. Anbeku yavattu. Arthaitala, he, she, it singular bandagade, I singular bandagalu, I have happened. I has gone. I have gone. You have gone. We have gone. You have gone. You all have gone. He, she, it has gone. They have gone. Hagagi have na prayoga, had na prayoga. These are all used in perfect tenses. Perfect tenses. Nyapadkombadi. Arthaitala. Present perfect continuous. Past perfect continuous. Future perfect and future perfect. ಕಂಟಿನ್ಯೂಸ್ ಅರ್ಥ ಆಯ್ತಲ್ಲ ಆ ಮೂರು ಜಾಗಗಳಲ್ಲಿ ಈ ಮೂರನ್ನು ನೋಡಿಕೊಂಡು ಉಪಯೋಗಿಸ್ತೇವೆ ಅರ್ಥ ಆಯ್ತಲ್ಲ ಹ್ಯಾಸ್ ಮಾತ್ರ ಪರ್ಫೆಕ್ಟ್ ಟೆನ್ಸಲ್ಲಿ ಮಾತ್ರ ಅರ್ಥ ಆಯ್ತಲ್ಲ ಪರ್ಫೆಕ್ಟ್ ಟೆನ್ಸು ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಪರ್ಫೆಕ್ಟ್ ಟೆನ್ಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹಿ ಹ್ಯಾಸ್ ಬೀನ್ ಗೋಯಿಂಗ್ ದೇರ್ ಹೋಗ್ತಾ ಇದ್ದಾನೆ ಹಿ ಹ್ಯಾಸ್ ಗಾನ್ ಪರ್ಫೆಕ್ಟ್ ಹಿ ಹ್ಯಾಸ್ ಬೀನ್ ಗೋಯಿಂಗ್ ದೇರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅರ್ಥ ಆಯ್ತಲ್ಲ ಪಾಸ್ಟ್ ಟೆನ್ಸ್ ಹಿ ಹ್ಯಾಡ್ ಗಾನ್ ಹಿ ಹ್ಯಾಡ್ ಬೀನ್ ಗೋಯಿಂಗ್ ಪಾಸ್ಟ್ ಟೆನ್ಸ್ ಎರಡು ಪಾಸ್ಟ್ ಪರ್ಫೆಕ್ಟ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಹಿ ಶಾಲ್ ಹ್ಯಾವ್ ಗಾನ್ ಅಲ್ಲಿ ಹ್ಯಾಸ್ ಇಲ್ಲ ಹಿ ಶಾಲ್ ಹ್ಯಾವ್ ಬೀನ್ ಗೋಯಿಂಗ್ ಅಲ್ಲಿ ಹ್ಯಾವ್ ಫ್ಯೂಚರ್ ಟೆನ್ಸ್ನಲ್ಲಿ ಚಾರ್ಟ್ ನೋಡಿ ಸೆಕೆಂಡ್ ಚಾರ್ಟ್ ಆಫ್ ಟೆನ್ಸ್ ಗೊತ್ತಾಗುತ್ತೆ ನಿಮಗೆ ಥರ್ಡ್ ಪರ್ಸನ್ಗೆ ಹಾಗಾಗಿ ಹ್ಯಾಸ್ ಹ್ಯಾಡ್ ಹ್ಯಾವ್ ಪ್ರಯೋಗ ಮುಗಿತು ನೆಕ್ಸ್ಟ್ used to 23 a practice ನೀವು ಯಾವುದೋ ಊರಿಗೆ ಹೋಗಿರ್ತೀರಾ ಹಿಂದೆ ಅಲ್ಲೇ ವಾಸ ಮಾಡ್ತಿರ್ತೀರಾ ಅವಾಗ ಒಂದು ಕಾಲೋನಿ ಒಳಗೆ ವಾಸ ಮಾಡ್ತೀರಾ ವಿ ಯೂಸ್ ಟು ಲಿವ್ ಹಿಯರ್ ವೆನ್ ವಿ ವರ್ ಹಿಯರ್ When my father working at this place, now nama tande kelsa maadbekare we used to a process wherein a practice of a past tense. Practice of past tense. Ondu abhyasa irutte. We used to live here. Naavu ille vaasa maadta iddvi anbekadre naavu used to annodana. They used to be a house there. Nodi avu kaanta idara guddu mele mane itte tegibittiyarappa. There used to be a house on the top of the hill. ಅನ್ಬೇಕಾದ್ರೆ ನಾವು ದಿ ಲೇಬರರ್ಸ್ ಯೂಸ್ ಟು ವರ್ಕ್ ಹಾರ್ಡ್ ಡ್ಯೂರಿಂಗ್ ದೋಸ್ ಡೇಸ್ ಲೇಬರರ್ಸ್ ಎಲ್ಲ ಬಹಳ ಕೆಲಸ ಮಾಡ್ತಾ ಇದ್ರು ಯೂಸ್ ಟು ವರ್ಕ್ ಹಾರ್ಡ್ ಅನ್ಬೇಕಾದ್ರೆ ಪಾಸ್ಟೆನ್ಶಿಯಲ್ ಫಾರ್ಮ್ ನಾವು ಉಪಯೋಗಿಸ್ತೇವೆ ಯೂಸ್ ಟು ಅನ್ಬೇಕಾದ್ರೆ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಯೂಸ್ ಟು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಕ್ಸಿಲರಿ ನೆಕ್ಸ್ಟ್ ನೀಡ್ 24 ನೀಡ್ ಮೀನ್ಸ್ ಅವಶ್ಯಕತೆ ಇಂಪಾರ್ಟೆನ್ಸ್ ಅವಶ್ಯಕತೆ ಹಿ ನೀಡ್ ಟು ಗೋ ಅಥವಾ ಹಿ ನೀಡ್ಸ್ ಟು ಗೋ ಆಕ್ಚುಲಿ ನೀಡ್ಸ್ ಹಾಕಬಾರ್ದು ಬಿಕಾಸ್ ಇಟ್ಸ್ ನಾಟ್ ಎ ರೆಗ್ಯುಲರ್ ವರ್ಡ್ ಹಿ ನೀಡ್ಸ್ ಟು ಗೋ ಅಥವಾ ಹಿ ನೀಡ್ ಟು ಗೋ ಡು ಯು ನೀಡ್ ಟು ಗೋ ನೌ ಡು ಯು ನೀಡ್ ಟು ಗೋ ನೌ ನಿಮಗೆ ಹೋಗ್ಬೇಕು ಅಂತ ಆಸೆ ಇದೆಯಾ ಗೋ ನೌ ಈಗ ಹೋಗ್ಬೇಕು ಅಂತಿದೆಯಾ ಡು ಯು ನೀಡ್ ಟು ಗೋ ನೌ ಈಗ ಹೋಗ್ಬೇಕು ಅಂತ ಆಸೆ ಇದೆಯಾ ಡು ಯು ನೀಡ್ ಟು ಗೋ ನೌ ಈಗ ಹೋಗ್ಬೇಕು ಅಂತ ಆಸೆ ಇದೆ ಐ ನೀಡ್ ಹಾರ್ಡ್ಲಿ ಟೇಕ್ ಇಸ್ ಹ್ಯಾಂಡ್ ಐ ನೀಡ್ ಹಾರ್ಡ್ಲಿ ಟೇಕ್ ಇಸ್ ಹ್ಯಾಂಡ್ ಅನ್ಬೇಕಾದ್ರೆ ನಾವು ವಿ ಯೂಸ್ ನೀಡ್ ಅಂದ್ರೆ ಅವಶ್ಯಕತೆ ಐ ಆಮ್ ಇನ್ ನೀಡ್ ಆಫ್ ಯುವರ್ ಸರ್ವಿಸಸ್ ಐ ಆಮ್ ಇನ್ ನೀಡ್ ಆಫ್ ಯು ನನಗೆ ನೀನು ಬೇಕೇ ಬೇಕು ಈ ಲವರ್ಸ್ ಹೇಳ್ತಿರ್ತಾರೆ ನನಗೆ ನೀನು ಬೇಕೇ ಬೇಕು ಇಲ್ಲಿ ಸತ್ತೋಗ್ತೀನಿ ಆತ್ಮಹತ್ಯೆ ಮಾಡ್ಕೋತೀನಿ
I am in need of you. Without you, I cannot live. I am in very much need of you. ನಿನ್ನ ಅವಶ್ಯಕತೆ ಬಹಳ ಇದೆ ನನಗೆ ಅನ್ಬೇಕಾದ್ರೆ ನೀನು ಅದನ್ನು ನಾವು ಉಪಯೋಗಿಸ್ತೇವೆ. ನೆಕ್ಸ್ಟ್ 25 ಡ್ಯಾರ್. ಡ್ಯಾರ್ ಅಂದರೆ ಹೆದರಿಸುವುದು. ಡ್ಯಾರ್ ಹೆದರಿಸುವುದು. ಹೌ ಡೇರ್, ಹೌ ಡೇರ್ ಯು ಆರ್. ಕೆಲವರು ಹೇಳ್ತಾರೆ ಏನಲ್ಲ ಏನು ನನ್ನ ಮಗನೇ ನನ್ನ ಎದುರುಗಡೆ ಕೂತ್ಕೊಳ್ಳೋದಾಗೆ ಅಂತ ಪಿಕ್ಚರ್ಗಳಲ್ಲಿ ನೋಡಿರ್ತೀರಲ್ಲ, ಏನು ನನ್ನ ಮಗನ ನನ್ನ ಮನೆ ಎದುರುಗಡೆ ಕಾಲ ಮೇಲೆ ಕಾಲಾಕಿ ಕೂತ್ಕೊಳ್ಳೋಂಗಾಗ್ಬಿಟ್ಟಿಯ. ಹೌ ಡೇರ್ ಯು ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಮೀ. ಹೌ ಡೇರ್ ಯು ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಮೀ. ಫ್ರಂಟ್ ಆಫ್ ಮೀ ಏನು ನನ್ನ ಎದುರುಗಡೆ ಕೂತ್ಕೊಳ್ಳೋ. ಡೇರ್ ಅಂದ್ರೆ ಹೆದರಿಸೋದು. ಏನು ಹೆದರಿಕೆ? ಹೌ ಡೇರ್ ಏನು ನಿನಗೆ ಅಷ್ಟು ಧೈರ್ಯ ಬಂದ್ಬಿಡ್ತು ಅನ್ಬೇಕಾದ್ರೆ ಡೇರ್ ಅನ್ನೋದು ಭಯ ಮತ್ತು ಹೆದರಿಕೆ ಎರಡಕ್ಕೂ. ಹಿ ಡಾ ಹಿ ಡೇರ್ ಹಿ ಡೇರ್ಸ್ ನಾಟ್ ಟು ಟೇಕ್ ಸಚ್ ಎ ಸ್ಟೆಪ್. ಹಿ ಡೇರ್ಸ್ ಅವನಿಗೆ ಭಯ ಅಂತ. ಹಿ ಡೇರ್ಸ್ ನಾಟ್ ಟು ಟೇಕ್ ಸಚ್ ಎ ಸ್ಟೆಪ್ ಅನ್ಬೇಕಾದ್ರೆ ನಾವು ಡೇರ್ ಉಪಯೋಗಿಸ್ತೀವಿ. ಹೆದರಿಸುವುದು, ಹೆದರುವುದು ಇಂಥವಕ್ಕೆಲ್ಲ ನಾವು ಡೇರ್ ಅನ್ನು ಉಪಯೋಗಿಸ್ತೇವೆ. ಹಿ ಡಸಂಟ್ ಡೇರ್ ಟು ಸ್ಪೀಕ್ ಟು ಮೀ. ಅವನು ಹೆದರದೇ ಇಲ್ಲ ಮಾರೆ ನನ್ನ ಹತ್ರ ಮಾತಾಡೋಕ್ಕೆ. ಹಿ ಡಸಂಟ್ ಡೇರ್ ಟು ಸ್ಪೀಕ್ ಟು ಮೀ ಅಂತ ನಾವು ಉಪಯೋಗಿಸ್ತೀವಿ. ಇದು 25ನೇದಾಯ್ತು. 26ನೇ ಲಾಸ್ಟ್ ಒನ್, ದಿ ಲಾಸ್ಟ್ ಒನ್ ಈಸ್ ಬೀಯಿಂಗ್ ಅನ್ನೋ ಒಂದು ಶಬ್ದವನ್ನು ನಾವು ಉಪಯೋಗಿಸ್ತೇವೆ. ಬೀಯಿಂಗ್ 26 ಬೀಯಿಂಗ್. ಬೀಯಿಂಗ್ ಎ ಸಿಟಿಜನ್ ಆಫ್ ಇಂಡಿಯಾ ಯು ಶುಡ್ ಸೆಲ್ಯೂಟ್ ದ ನ್ಯಾಷನಲ್ ಫ್ಲಾಗ್. ನೀನೊಬ್ಬ ನಾಗರಿಕನಾಗಿ ಭಾರತದ ಸೆಲ್ಯೂಟ್ ಮಾಡಬೇಕು. ಯಾವುದಕ್ಕೆ? ರಾಷ್ಟ್ರಧ್ವನಿ. ಸೆಲ್ಯೂಟ್ ದ ನ್ಯಾಷನಲ್ ಫ್ಲಾಗ್ ಅಂತ ಹೇಳಬೇಕಾದ್ರೆ ನಾವು ಬೀಯಿಂಗ್ ಅನ್ನೋದನ್ನು ಉಪಯೋಗಿಸ್ತೀವಿ. ಫಸ್ಟ್ ನ್ಯಾಷನಲ್ ಫ್ಲಾಗ್, ಎರಡನೇದೇ ಉಪಯೋಗಿಸ್ತೀವಿ ಬೀಯಿಂಗ್ನ. ಬೀಯಿಂಗ್ ಈಸ್ ಯೂಸ್ಡ್ ಇನ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ನಾವು ಉಪಯೋಗಿಸ್ತೇವೆ. ಅರ್ಥ ಆಗ್ತದೆ. ದ ಫಾರ್ಮರ್ ನೋಡಿ ಇಲ್ಲಿ ಪಾಠ ಬರುತ್ತೆ ಮುಂದೆ. ದಿ ಫಾರ್ಮರ್ ಈಸ್ ಪ್ಲೋಯಿಂಗ್ ದ ಫೀಲ್ಡ್. ಪ್ಲೋ ಅಂದ್ರೇನು? ಉಳುವುದು. ಪ್ಲೋಯಿಂಗ್ ದ ಫೀಲ್ಡ್ ನೋಡಿ, ಇದು ಆಕ್ಟಿವ್ ವಾಯ್ಸ್. ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ, ಮೂರಿದೆ. ಮೂರು ಪಲ್ಯ ಇದೆ. ಮೂರು ಪಲ್ಯ ಇದ್ರೆ ಆಕ್ಟಿವ್ ವಾಯ್ಸ್ ಅಂತ. ಫಾರ್ಮರ್ ಈಸ್ ಸಬ್ಜೆಕ್ಟ್, ಪ್ಲೋಯಿಂಗ್ ಮಧ್ಯೆ ಬಂದಿದೆ, ವರ್ಬ್ ಫೀಲ್ಡ್ ಈಸ್ ದ ಆಬ್ಜೆಕ್ಟ್ ಇದೆ. ಇದನ್ನ ನಾವು ರೈತನು ಜಮೀನನ್ನು ಉಳುತ್ತಿದ್ದಾನೆ. ಜಮೀನು ರೈತನಿಂದ ಉಳಲ್ಪಡುತ್ತಿದೆ, ಅಲ್ಪಡುತ್ತಿದೆ ಅಂತ ಹೇಳಬೇಕಾದ್ರೆ ದಿ ಫೀಲ್ಡ್ ಈಸ್ ಬೀಯಿಂಗ್. ಇಲ್ಲಿ ಬೀಯಿಂಗ್ ಉಪಯೋಗಿಸ್ತೀವಿ ನಾವು. ಪ್ಯಾಸಿವ್, ದಿಸ್ ಈಸ್ ಪ್ಯಾಸಿವ್ ವಾಯ್ಸ್, ಶಕ್ತಿ ಇಲ್ಲ. ದಿಸ್ ಈಸ್ ಆಕ್ಟಿವ್ ವಾಯ್ಸ್. ಎರಡು ವಾಯ್ಸ್ ಇರುತ್ತೆ, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತ. ಅರ್ಥ ಆಯ್ತಲ್ಲ? ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಬೇಕು, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ. ಭಾಳ ಇಂಪಾರ್ಟೆಂಟ್ ಅದು ಪಾಠ. ಅದು ಬರುತ್ತೆ, ಅದ್ರ ಮೇಲೆ ಕ್ವಶನ್ಗಳು ಎತ್ತವೆ 10th standard, 9th standard ಎಲ್ಲ ಕ್ಲಾಸಲ್ಲೂ. ದ ಫಾರ್ಮರ್ ಈಸ್ ಪ್ಲೋಯಿಂಗ್ ದ ಫೀಲ್ಡ್ ಈಸ್ ಬೀಯಿಂಗ್ ಪ್ಲೋಡ್ ಬೈ. ಬೀಯಿಂಗ್ ಆದಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರ್ತದೆ ಇಲ್ಲಿ. ಪ್ಲೋಡ್ ಬೈ ದ ಫಾರ್ಮರ್ ಅಂತ ನಾವು ಹೇಳ್ತೀವಿ. ಮಕ್ಕಳೇ ಇವು ದೊಡ್ಡ ಪಾಠ ಆಗ್ತದೆ ನಿಮಗೆ. ಆದರೂ ನೀವು ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದ ಮೇಲೆ ಈ ಪಾಠಗಳನ್ನ ನೀವು ಕಲ್ತ್ಕೊಳ್ಳಿ. ಹಾಗಾಗಿ ದಿ ಫಾರ್ಮರ್ ಈಸ್ ಪ್ಲೋಯಿಂಗ್ ದ ಫೀಲ್ಡ್, ದ ಫೀಲ್ಡ್ ಈಸ್ ಬೀಯಿಂಗ್ ಅಂತಂದರೆ ಬೀಯಿಂಗ್ ಅನ್ನೋ ಶಬ್ದವನ್ನು ನಾವು ಉಪಯೋಗಿಸ್ತೇವೆ. ಹಾಗಾಗಿ ದೇರ್ ಆರ್ ಅಬೌಟ್ 26 ಆಕ್ಸಿಲರಿ ವರ್ಬ್ಸ್ ಇನ್ ಇಂಗ್ಲೀಷ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಮೋಡಲ್ಸ್, MODALS
ಮಾಡೆಲ್ಸ್ ಅಂತ ಕರಿತೀವಿ. ಐ ರಿಪೀಟ್ ಆಲ್ ದ ಆಕ್ಸಿಲರಿ ವರ್ಬ್ಸ್ ಅಗೈನ್, ರಿಮೆಂಬರ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಎಲ್ಲ ಡೀಟೇಲ್ ಆಗಿದೆ ನೋಟ್ಸ್ ಒಳಗೆ. ನೋಟ್ಸ್ ಆಲ್ರೆಡಿ ಐ ಹ್ಯಾವ್ ಗಿವನ್ ನೋಡಿ. ಆಮ್, ಈಸ್, ಆರ್, ವಾಸ್, ವರ್, ಬಿ, ಬೀನ್, ಕ್ಯಾನ್, ಕುಡ್, ಶಲ್, ವಿಲ್, ಶುಡ್, ವುಡ್, ಮೇ, ಮೈಟ್, ಆಟ್, ಮಸ್ಟ್, ಮಸ್ಟ್ ಅಂಡ್ ಶುಡ್, ಡೂ. ನೆಕ್ಸ್ಟ್ ಹ್ಯಾಸ್, ಹ್ಯಾವ್, ಹ್ಯಾಡ್, ಯೂಸ್ಡ್ ಟು, ನೀಡ್, ಡೇರ್, ಬಿ. ಇಷ್ಟು 26 ಆಕ್ಸಿಲರಿ ವರ್ಬ್ ಇದೆ. ನೀವು ಕ್ಲಾಸಲ್ಲಿ ಇದ್ದಿದ್ರೆ 26 ಬಾಯಲ್ಲಿ ಹೇಳಿಸ್ತಿದ್ದೆ ನಿಮ್ಮ ಕೈಗೆ, ಅಭ್ಯಾಸ ಮಾಡಿಸಿ. ಏನು ಮಾಡೋದು, ಕ್ಲಾಸ್ ಇಲ್ಲ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್, ಐ ಹ್ಯಾವ್ ಕಂಪ್ಲೀಟೆಡ್. ನೆಕ್ಸ್ಟ್ ಲೆಸನ್ ಇಸ್ ಆಲ್ಸೋ ವೆರಿ ಬಿಗ್ ಲೆಸನ್. ನನ್ನ ಪಾಠದಲ್ಲೇ ಅತ್ಯಂತ ಬಿಗ್ ಲೆಸನ್ ಅದು. ದಟ್ ಈಸ್ ಕಾಲ್ಡ್ ಆ್ಯಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಪಾಠಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಸ್ ಅಪ್ಲಿಕೇಶನ್ ಮೋಡ್. ಎಲ್ಲ ಕಡೆ 1 ಅಥವಾ 2 ಮಾರ್ಕ್ಸಿನ ಸ್ಟೇಟ್ ಸಿಲೆಬಸ್ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಎಲ್ಲ ಕಡೆ 1 ಅಥವಾ 2 ಮಾರ್ಕ್ಸಿನ ಪ್ರಶ್ನೆ ಕೊಡ್ತಾರೆ. ಟುಡೇ ಥ್ಯಾಂಕ್ ಯು ವೆರಿ ಮಚ್. ಪಾರ್ಟ್ 2 ಆಫ್ ದ ಲೆಸನ್ ನಂಬರ್ 31. ಅದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಲೆಸನ್ ನಂಬರ್ 32 ಆಗುತ್ತೆ. ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟುಡೇ.